हाय फ्रेंड्स, अश्वरी किचन चैनल के तमगेल्लरिगू स्वागत। इवत्तिन ई वीडियोदल्ली मैंगलूरिन फेमस ब्रेकफास्ट रेसिपी कडले अवलक्की रेसिपी अन्नु निम्म जोते शेर मार्तीनी। तुम्बाने टेस्ट आगिरुत्ते। ಹಾಗೆ ಇವತ್ತು ಕಡಲೆ ಉಸುಲಿಗೆ ಬಾಳೆಕಾಯಿ ಹಾಕಿಬಿಟ್ಟು ತುಂಬಾನೇ ಡಿಫರೆಂಟ್ ಟೇಸ್ಟ್ ಆಗಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ। ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಮ್ಮ ರೆಸಿಪಿಯನ್ನು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ। ಬನ್ನಿ ಈಗ ತಡ ಮಾಡದೇ ಯಾವ ರೀತಿ ಮಾಡೋದಂತ ನೋಡುವ। ಮೊದಲಿಗೆ ನಾನು ನಿಮ್ಮ ಜೊತೆ ಕಡಲೆ ಉಸುಲಿ ರೆಸಿಪಿಯನ್ನು ಶೇರ್ ಮಾಡ್ತೀನಿ। ನೋಡಿ, ಇದು ಬಾಳೆಕಾಯಿ, ನಮ್ಮದೇ ತೋಟದಲ್ಲಿ ಆದ ಬಾಳೆಕಾಯಿ ಇದು। ಇದನ್ನು ಈ ರೀತಿ ಇರುತ್ತೆ ಕಾಯಿ। ಇದನ್ನ ತೆಗೆಬಿಟ್ಟು ಮೇಲ್ಗಡೆಯಿಂದ ಸಿಪ್ಪೆಯನ್ನ ತೆಗಿಬೇಕು। ಸಿಪ್ಪೆಯನ್ನೆಲ್ಲ ದಪ್ಪ ಇದೆ ನೋಡಿ, ಹಸಿರು, ಅದು ಸಿಪ್ಪೆನಲ್ಲ ತೆಗೆದುಬಿಟ್ಟು ಒಂದು 3ರಿಂದ 4 ಬಾಳೆಕಾಯಿಯನ್ನು ಅದರ ಒಳಗಿನ ಪಾಟನ್ನು ಕಡಲೆ ಜೊತೆ ಬೇಯಿಸಕ್ಕೆ ನಾನು ಕುಕ್ಕರ್ ಅಲ್ಲಿ ಹಾಕಿದ್ದೀನಿ। ಈಗ ನೋಡಿ, ಆಲ್ರೆಡಿ ಚೆನ್ನಾಗಿ ಬೆಂದಿದೆ। ಒಂದು 3ರಿಂದ 4 ಬಿಸಿಲು ತೆಗೆದ್ರೆ ಸಾಕಾಗುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ। ಬಾಳೆಕಾಯಿ ಕ್ವಾಂಟಿಟಿ ಕೂಡ ನೀವು ಜಾಸ್ತಿ ಮಾಡ್ತಿರದೇ ಜಾಸ್ತಿ ಮಾಡ್ಕೋಬಹುದು। ಈಗ ನೋಡಿ, ಕಡಲೆ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಇದೆ। ಅದೇ ರೀತಿ ಬಾಳೆಕಾಯಿ ಬೇಯಿಸ ನಂತರ ನೋಡಿ, ಈ ರೀತಿ ಸ್ವಲ್ಪ ಕಪ್ಪಾಗುತ್ತೆ, ಚೆನ್ನಾಗಿ ಬೆಂದಿದೆ ಎರಡು ಕೂಡ। ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ। ಬನ್ನಿ ಈಗ ಬೇರೆ ಏನೇನು ಇಂಗ್ರೆಡಿಯೆಂಟ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ। ಈಗ ಕಡಲೆ ಉಸುಲಿಗೆ ಒಗ್ಗರಣೆ ಕೊಡಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ, ಅದನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ। ಆಮೇಲೆ ಸ್ವಲ್ಪ ಕರಿಬೇವು, 2 ಟೀಸ್ಪೂನ್ ಅಷ್ಟು ಬೆಲ್ಲ, ಒಂದು 1/2 ಕಪ್ನಷ್ಟು ತೆಂಗಿನ ತುರಿ, 3 ಒಣಮೆಣಸು ಕೆಂಪಿದು ಉದ್ದದು, ಆಮೇಲೆ ಇಂಗು, ಆಮೇಲೆ 1 ಟೀಸ್ಪೂನ್ ಅಷ್ಟು ಸಾಸಿವೆ, 2 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಇದಿಷ್ಟು ಒಗ್ಗರಣೆಗೆ। ಈಗ ಒಂದು ಮಿಕ್ಸಿ ಜಾರಿಗೆ ಬಾಳೆಕಾಯಿ ಏನಿದೆ ನೋಡಿ, ಅದನ್ನು ಪೀಸ್ ಪೀಸ್ ಮಾಡಿಬಿಟ್ಟು ಸಣ್ಣದಾಗಿ ಮಿಕ್ಸಿ ಜಾರಿಗೆ ಹಾಕೊಳ್ಳಿ। ಇದನ್ನ ನೈಸ್ ಆಗಿ ಪೇಸ್ಟ್ ಮಾಡಕಿದೆ। ನಿಮ್ಮತ್ತ ಸ್ಮ್ಯಾಶರ್ ಇದ್ದರೆ ನೀವು ಅದರಿಂದ ಕೂಡ ಮಾಡ್ಕೋಬಹುದು। ನಾನು ಸ್ವಲ್ಪ ನೀರು ಹಾಕ್ತಾ ಇದೀನಿ, ಒಂದು 1/2 ಕಪ್ ನಷ್ಟು। ಇದನ್ನ ಈಗ ನೈಸ್ ಆಗಿ ಪೇಸ್ಟ್ ಮಾಡಿಬಿಟ್ಟು ಎತ್ತಿ ಇಟ್ಕೊಳ್ಳಿ। ಈಗ ಒಂದು ಕಡಾಯಿಗೆ ನಾನು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ। ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ, ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಇದಕ್ಕೆ ನಾನು ಉದ್ದಿನ ಬೇಳೆ ಹಾಕ್ತಾ ಇದೀನಿ। ಉದ್ದಿನ ಬೇಳೆ ಚೆನ್ನಾಗಿ ಕೆಂಪಾಗೋ ತನಕ, ಅದರ ಪರಿಮಳ ಬಿಡುವ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ। ಈಗ ಉದ್ದಿನ ಬೇಳೆ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಕರಿಬೇವು ಹಾಕೊಳ್ಳಿ, ಹಾಕಿಬಿಟ್ಟಮೆ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗ್ತಾ ಬಂದಿದೆ, ಈಗ ಇದಕ್ಕೆ ಹಚ್ಚಿದ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈರುಳ್ಳಿ ಸ್ವಲ್ಪ ಕೆಂಪಾಗಾದ್ರೆ ಸಾಕಾಗುತ್ತೆ। ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಒಣಮೆಣಸು ಹಾಕ್ತಾ ಇದೀನಿ, ಹಾಕಿಬಿಟ್ಟಮೆ ಮಿಕ್ಸ್ ಮಾಡ್ಕೊಳ್ಳಿ। ಈರುಳ್ಳಿ ಸ್ವಲ್ಪ ಕೆಂಪಾಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಈಗ ನೋಡಿ, ಈರುಳ್ಳಿ ಕೆಂಪಾಗಿದೆ, ಇದಕ್ಕೆ ನಾನು 1 ಟೀಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ, ಹಾಕಿಬಿಟ್ಟಮೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ। ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಬಾಳೆಕಾಯಿದು ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ। ನೋಡಿ, ಪೇಸ್ಟ್ ಮಾಡಿ ಈ ರೀತಿ ಬರಬೇಕು. ಈಗ ಬಾಳೆಕಾಯಿ ಪೇಸ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ನೀವು ಕಡಿಮೆ ಕ್ವಾಂಟಿಟಿ ಮಾಡ್ತೀರಾದರೆ 1ರಿಂದ 2 ಬಾಳೆಕಾಯಿ ಯೂಸ್ ಮಾಡಿದರೂ ಸಾಕಾಗುತ್ತೆ. ಈಗ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗಲೇ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕೋಬಹುದು. ಈಗ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ದಪ್ಪ ಇದೆ, ಈಗ ಅದಕ್ಕೆ ನಾನು ಅದೇ ಮಿಕ್ಸಿ ಜಾರಿಂದ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಜಾಸ್ತಿಯೇ ನೀರು ಬೇಕಾಗುತ್ತೆ, ಸ್ವಲ್ಪ ತೆಳು ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಬೆಲ್ಲವನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ಕ್ವಾಂಟಿಟಿ ಕೂಡ ನಿಮಗೆ ಜಾಸ್ತಿ ಸ್ವೀಟ್ ಬೇಕಾದರೆ ಜಾಸ್ತಿ ಮಾಡ್ಕೋಬಹುದು, ಸ್ವಲ್ಪ ಜಾಸ್ತಿ ಸ್ವೀಟ್ ಆಗುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ 1 ಗ್ಲಾಸ್ನಷ್ಟು ಮತ್ತೆ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ನೀರು ಹಾಕಿದ್ರು ದಪ್ಪನೇ ಇರುತ್ತೆ ಇದು. ಇದಕ್ಕೆ ನಾನೀಗ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ, 1 ಟೀಸ್ಪೂನ್ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪ ಬೇಡ, ಸ್ವಲ್ಪ ತೆಳುವೆ ಇಟ್ಕೊಳ್ಳಿ. ಈಗ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೇಯಿಸಿಟ್ಟ ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡಲೆಯನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಉಪ್ಪು ಹಾಕಿಲ್ಲ ಕಡಲೆಗೆ ಹಾಕಿರೋದ್ರಿಂದ, ನೀವು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಈಗ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀರು ನೀರಿದ್ದರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಕೂಡ ಖಂಡಿತವಾಗಿ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿದ ನಂತರ ಕೊನೆಗೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಈಗ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಡಲೆ ಉಸುಲಿ ರೆಡಿ ಆಗುತ್ತೆ ನೀವು ಕೂಡ ಖಂಡಿತವಾಗಿ ಈ ರೀತಿಯೊಮ್ಮೆ ಟ್ರೈ ಮಾಡಿ ಬನ್ನಿ ಈಗ ಇದರ ಕಾಂಬಿನೇಷನ್ ಆಗಿ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ 3 ರಿಂದ 4 ಕೆಂಪು ಬ್ಯಾಡಿಗೆ ಮೆಣಸು ಆಮೇಲೆ 2 ಕೆಂಪು ಸಣ್ಣ ಮೆಣಸು ತಗೊಂಡಿದ್ದೀನಿ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಮೆಣಸು ಫ್ರೈ ಆದ ನಂತರ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಕೊಳ್ತಾ ಇದೀನಿ ಕೊತ್ತಂಬರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಈಗ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದೀನಿ ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಇದು ಅವಲಕ್ಕಿಗೆ ಮಿಕ್ಸ್ ಮಾಡಕ್ಕೆ ಮಸಾಲೆ ರೆಡಿ ಮಾಡೋದು ನೀವೇನಾದರೂ ಸಾಂಬಾರ್ ಪೌಡರ್ ರಸಂ ಪೌಡರ್ ಏನಾದರೂ ಮಾಡಿ ಎತ್ತಿಟ್ಕೊಂಡಿದ್ರೆ ಅದನ್ನ ಕೂಡ ಹಾಕಿದ್ರು ಆಗುತ್ತೆ ಈಗ ಸ್ವಲ್ಪ ಫ್ರೈ ಆದ ನಂತರ ನಾನು ಸ್ವಲ್ಪ ಕರಿಬೇವು ಹಾಕೊಳ್ತಾ ಇದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಕರಿಬೇವು ನಿಮಗೆ ಬಿಸಿಯಲ್ಲೇ ಸ್ವಲ್ಪ ಫ್ರೈ ಆಗುತ್ತೆ ಈಗ ಮಸಾಲೆ ಎಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದೀನಿ ಎಲ್ಲವನ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನ ಈಗ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ಈಗ ನೋಡಿ ಮಸಾಲೆ ಪೌಡರ್ ರೆಡಿ ಆಗಿದೆ ತುಂಬಾ ನೈಸ್ ಪೌಡರ್ ಏನಾಗಿಲ್ಲ ನೋಡಿ ಸ್ವಲ್ಪ ತರಿತರಿಯಾಗಿರುತ್ತೆ ಸಾಂಬಾರ್ ಪೌಡರ್ ಎಲ್ಲ ಬರುತ್ತಲ್ಲ ಆ ರೀತಿ ಈಗ ಇದಕ್ಕೇನೆ ನಾನು 1/2 ಕಪ್ ನಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದೀನಿ ಆಮೇಲೆ 1/2 ಟೇಬಲ್ ಸ್ಪೂನ್ ನಷ್ಟು ಬೆಲ್ಲ ಹಾಕಿಬಿಟ್ಟು ಮಿಕ್ಸಿಯನ್ನ 1 ರಿಂದ 2 ಬಾರಿ ರನ್ ಮಾಡಿದ್ರೆ ಸಾಕಾಗುತ್ತೆ ಈಗ ನೋಡಿ ನಾನು ಸ್ವಲ್ಪ ಕಲ್ಲುಪ್ಪು ಹಾಕೊಳ್ತಾ ಇದೀನಿ ನಿಮ್ಮತ್ರ ಹುಡಿ ಉಪ್ಪು ಇದ್ರೆ ನೀವು ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೋಬಹುದು ಕಲ್ಲುಪ್ಪು ಆದ್ರಿಂದ ನಾನು ಮಿಕ್ಸಿಯಲ್ಲೇ ಹಾಕೊಳ್ತಾ ಇದೀನಿ ಈಗ ಒಂದು ಕಡಾಯಿಗೆ ನಾನು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಒಗ್ಗರಣೆಗೆ 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಹೊಡೆದ ನಂತರ 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ 1/2 ಟೀ ಸ್ಪೂನ್ ಅಷ್ಟು ಅರಶಿನ ಆಮೇಲೆ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಪರಿಮಳ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಗ್ರೈಂಡ್ ಮಾಡಿದ ಮಸಾಲೆ ಏನಿದೆ ನೋಡಿ ಅದನ್ನ ಹಾಕೊಳ್ತಾ ಇದೀನಿ ಎಲ್ಲ ಮಸಾಲೆಯನ್ನು ಹಾಕಿಬಿಟ್ಟೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಮಿಕ್ಸ್ ಮಾಡಬೇಕಾದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆಫ್ ಮಾಡಿದ್ರೆ ಆಯ್ತು ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಅವಲಕ್ಕಿ ಹಾಕೊಳ್ತಾ ಇದೀನಿ ನಿಮಗೆ ಎಷ್ಟು ಅವಲಕ್ಕಿ ಬೇಕು ಕ್ವಾಂಟಿಟಿ ನೋಡಿ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಅವಲಕ್ಕಿಯನ್ನು ಮಿಕ್ಸ್ ಮಾಡಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಕೂಡ ರೆಡಿ ಆಗುತ್ತೆ ಈಗ ನೋಡಿ ಮಸಾಲೆ ಅವಲಕ್ಕಿ ಕೂಡ ರೆಡಿ ಆಗಿದೆ ಇದು ಸ್ವಲ್ಪ ಕರಕಾರ ಇರುತ್ತೆ ಕಡಲೆ ಜೊತೆ ಕಾಂಬಿನೇಷನ್ ಆಗಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ಬನ್ನಿ ಈಗ ಸರ್ವ್ ಮಾಡೋಣ ಮೊದಲಿಗೆ ಕಡಲೆ ಹಾಕೊಳ್ತಾ ಇದೀನಿ ನೋಡಿ ಈ ರೀತಿ ಸ್ವಲ್ಪ ನೀರ್ ನೀರ್ ಇದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ತುಂಬಾನೇ ಕಡಲೆ ಡ್ರೈ ಆದ್ರೆ ತಿನ್ನಕ್ಕೆ ಅಷ್ಟೊಂದು ಟೇಸ್ಟ್ ಇರಲ್ಲ ಈಗ ಕಡಲೆ ಹಾಕಿಬಿಟ್ಟು ಅದರ ಮೇಲೆ ಅವಲಕ್ಕಿ ಹಾಕಿದ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಖಂಡಿತವಾಗಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮ್ಯಾಂಗ್ಳೂರ್ದು ಫೇಮಸ್ ರೆಸಿಪಿ ಇದು ಖಂಡಿತವಾಗಿ ನೀವು ಕೂಡ ಈ ರೀತಿ ಸ್ವಲ್ಪ ಡಿಫರೆಂಟ್ ಆಗಿ ಬಾಳೆಕಾಯಿ ಹಾಕಿಬಿಟ್ಟು ಕಡಲೆ ಉಸುಲಿ ಮಾಡಿ ತುಂಬಾನೇ ಟೇಸ್ಟ್ ಇರುತ್ತೆ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇನ್ನು ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು